ಎರಡು ಮೂರು ವರ್ಷ ಇಲ್ಲ, ಒಂದೇ ವರ್ಷ. ಅವರು ಏನ್ ಮಾಡಕ್ಕಾಗತ್ತಲ್ಲ, ನೀವು ಹೇಳಿ. ಈಗ ಇದು ಎಮ್ ಎಲ್ ಸಿ ಚುನಾವಣೆಗೆ ಎಷ್ಟು ದಿವಸ ಆಯ್ತು ಸರ್? ಮತ್ತೆ ನಾನು ಅವಾಗ ವೋಟ್ ಹಾಕ್ಸ್ಲ್ವಾ? ಅದೆಂಗೆ ಮೂರು ವರ್ಷ ಆಯ್ತು, ಹಾಕ್ಸ್ಲ್ವಾ ಸ್ವಾಮಿ ವೋಟ? ವೋಟ್ ಹಾಕ್ಸ್ಲ್ವಾ ನಾನು? ಇಲ್ಲ ಅಂತ ಹೇಳಿ ಆತ್ಮಸಾಕ್ಷಿಯಾಗಿ. 694 ಕೋಟ್ನ ಬರೆಯೋದು ಹೆಂಗೆ ಅಂತೇಳಿ, ಎಲ್ಲರೂ ಇನ್ವಾಲ್ವ್ ಆದವು ಅಂತೇಳಿ ಇಲ್ಲೆಲ್ಲ ನಮ್ಮ ಸದಸ್ಯರು ಕೂತಾರೆ ಕೇಳಿ. 694 ಅವ್ರ ಮಗನ ಕೈಲೆ, ಕ್ಯಾಂಡಿಡೇಟ್ ಕೈಲಿ ಕರೆಸಿ ಒತ್ತಿಸಿ 694 ಬೂತ್ ಸೀಜ್ ಮಾಡಿ, ಇದು ನೋಡಪ್ಪ ನಮ್ಮಲ್ಲಿ 694 ಕೋಟ್ ಬಿದ್ದವ ನಿನಗೆ ತಗೊಂಡವು ನೋಡು, ಇದೆಲ್ಲ ಕ್ಯಾಂಡಿಡೇಟ್ ಕೈಲಿ ಹಾಕ್ಸಿರೋದು, ಹೆಂಗಸರು ಲೇಡೀಸು ಎಲ್ಲರ ಗೊತ್ತಿಲ್ದಲ್ಲೇ ಇನ್ವ್ಯಾಲಿಟ್ ಮಾಡ್ಯಾರು ಅಂತೇಳಿ ಹಾಕ್ಸಿದ್ದೀನಿ. ತೊ ಅವ್ರನ್ನ ಕೂರಿಸ್ಕೊಂಡು ಹಾಕ್ಸಿ ಕಳಿಸ್ಕೊಟ್ಟೆ. ಆಗ ತಮ್ಮ 3 ವರ್ಷದ ಭಿನ್ನಾಭಿಪ್ರಾಯ ಇಲ್ಲಿತ್ತಾಗ, ಭಿನ್ನಾಭಿಪ್ರಾಯ ಇತ್ತಾಗ ಏನಿತ್ತು? ನನಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಟಿಕೆಟ್ ಕೊಡಬೇಕು ಅಂತ ನಾನು ಕೇಳಿದ್ದೆ, ನಮ್ಮ ಒಂದು ಜನಾಂಗಕ್ಕೆ ಕೊಡಬೇಕು ಅಂತ ನಾನು ಕೇಳಿದ್ದೆ, ಅವ್ರು ಕೊಡಲಿಲ್ಲ. ಅದ್ರ ಭಿನ್ನಾಭಿಪ್ರಾಯ ಇತ್ತು, ಆದ್ರೆ ನಾವು ಮೋಸ ಮಾಡಲಿಲ್ವಲ್ಲ. ಅದಾದಮೇಲೆ